ಪಾದಮಲ್ಲೇಶ್ವರ ದೇವಸ್ಥಾನ. ಮಿಸ್ ಆಗ್ಬಿಟ್ಟೆ, ಆಮೇಲೆ ಮಿಸ್ ಆಗ್ಬಿಟ್ಟ ನೋಡು, ಎಲ್ಲ ಆರ್ಟಿಕಲ್ಸ್ ಎಲ್ಲ ಹೆಂಗ್ ಬಿಟ್ಟವ್ರೆ. ಬೆಳಗ್ಗೆ ಬಂದಾಗ 7 ಗಂಟೆಗೆ ಬಂದಾಗ ಕ್ಯೂವಲ್ಲಿ ನಿಂತಿರ್ತಾರೆ. ಜನ ನೋಡಿ ಹೇಗೆ ನಿಂತಿದ್ದಾರೆ ಕ್ಯೂವಲ್ಲಿ. ನಿಂತ್ಕೊಂಡ್ರೆ ಆಗತ್ತೆ, 2 ಗಂಟೆ ಆಗತ್ತೆ. ಅಲ್ಲಿ ಕ್ಯೂ ಎಲ್ಲಿದೆ ನೋಡು, ಬಾ ತೋರಿಸ್ತೀನಿ ನಿಂಗೆ. ನೋಡು ನಾಳೆ ಇದ್ರೆ ಇದ್ರಲ್ಲಿ ರಥ ಎಳಿಯೋದು, ಇದೇ ರಥ ನಾಳೆ ಎಳಿತಾರೆ. ರಥ ಎಲ್ಲ ರೆಡಿ ಆಗಿದೆ ನರಸಿಂಹಸ್ವಾಮಿ ಟೆಂಪಲ್ಲು. ಅದಕ್ಕೆ ಇನ್ನ ಫ್ಲವರ್ ಡೆಕೋರೇಷನ್ ಎಲ್ಲ ಮಾಡ್ತಾರೆ. ದಕ್ಷಿಣಮೂರ್ತಿ ನಂದಿ ತೀರ್ಥ ಕಲ್ಯಾಣಿ ಕ್ಷೇತ್ರ. ಚಪ್ಪಲಿ ಎಲ್ಲಿ ಬಿಟ್ಟೆ? ಮಲ್ಲೇಶ್ವರ ದೇವಸ್ಥಾನಕ್ಕೆ ಹೋಗ್ತಿವಿ ನಿಂತಿರೋದು. ಹಾಗೆ ಚಿಕ್ಕ ಚಿಕ್ಕನ ದೇವರು ಯಾವ್ದು ಕೇಳಕ್ಯೋ ಆ ದೇವಸ್ಥಾನಕ್ಕೆ ಅಲ್ಲಿಲ್ವಾ? ಬಿಡಾರೆ
ಇದೊಂದು ಸ್ವರೂಪ, ಇದೊಂದು ಇದೊಂದು ರೂಪ ಇದೆ. ಮಂದಿ ಹೆಂಗಿದೆ ಮಲ್ಲೇಶ್ವರಂ ಪಾರಮಲ್ಲೇಶ್ವರ ದೇವಸ್ಥಾನ ಇದೆ. ಮಗನಿಗೆ ಅವನು ಹೆಂಗೆ ಇವಾಗ ಹಂಗೆ ಜಲಪ್ರಸಾದ ಪ್ರಸಾದಿಗಳಿಗೆ ನೀರು ಬೇಕಂದ್ರೆ ನೀರು ತಗೊಂಡು ಕುಡಿಯೋದು ಬೇಕೇನಾ? ಇದು ಗಂಗಮ್ಮ ದೇವಿ ಟೆಂಪಲ್ ಇದು 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 ನಂದಿ ತೀರ್ಥ. ಇದ್ರಲ್ಲಿ ಜನ ಕಡಿಮೆ ಇರ್ತಾರೆ ಹೋಗೋಣ. ಇದಕ್ಕೆ ಇದೆಲ್ಲ ಇದು ಅದೇನದು ಸುಣ್ಣದ್ದು ಇದ್ರಲ್ಲಿ ಮಾಡಿರ್ತಾರೆ ದೃಷ್ಟಿಗೊಂಬೆ. ಹಾ, ಆ ಥರದ್ದು ಎಲ್ಲ ಉದ್ದ ಇರುತ್ತೆ. ನಮ್ಮ ಪಾರ್ಟಿ ಆಫೀಸು ಲೈಟ್ ಹೆಂಗೆ ಬರುತ್ತೆ? ಸ್ಯಾಂಡಲ್ ಮೇಲೆ ಎಲ್ಲ ಆಮೇಲೆ ಸ್ಟಿಕ್ ಮಾಡೋದಿದೆ. ಸ್ಟಿಕ್ ಮಾಡಿರೋದಾ? ಸರಿ ಬಾ. ಹಾಂ, ಇದೇ ಪಾರ್ಟಿ ಆಫೀಸ್. ನಂದಿ ಏನ್ ಹೇಳ್ತಾ ಇದ್ದ? ಏನ್ ಹೇಳ್ತಾ ಇದ್ದ ಹೇಳು. ಮುನ್ನ ಜೀವನದಲ್ಲಿ ಬದವಾಗಿದ್ದಂತೆ ಜೀವನದಲ್ಲಿ ಬದಲಾಯಿಸ್ಬೇಕಂದ್ರೆ ಯಾರಿಗೂ ಯಾರಿಗೂ ಕೆಟ್ಟದ್ದು ಮಾಡಬಾರ್ದಂತೆ, ಒಳ್ಳೇದೇ ಮಾಡಬೇಕಂತ. ಹೌದಾ? ಅಷ್ಟೇ ನಾಗೋಯ್ತಾ? ಅದೇ ಬರ್ತಾ ಇತ್ತಾ? ಬೇರೆ ಬರ್ತಾ ಇತ್ತಾ? ದುಷ್ಮನ್ಗೆಲ್ಲ ದೂರ ಇಟ್ಕೋಬೇಕಂತ. ನೀನೆಲ್ಲ ಪಕ್ಕದಲ್ಲಿ ಇಟ್ಕೊಂಡೆ ಓಡಾಡ್ತಾ ಇರ್ತೀಯ ಎಲ್ಲಾರು. ಆಯ್ತಾ? ಇನ್ನ ಇಲ್ಲ, ಅದೇ ರಿಪೀಟ್ ಹೇಳ್ತಾ. ಮತ್ತೆ ಹಾಕ್ ಬಿಡು. ಪ್ಲಾಸ್ಟಿಕ್ ಹೂವು ಹಾರಗಳು
ಮಾಡ್ತೇನ ನೀನೆಲ್ಲ ಹೊಡೆದ್ಬಿಟ್ಟಾಗ್ತೇವೆ ಬಿಡ ನೋಡ ಇಲ್ಲ ಎಲ್ಲೋ ಇದೆ ಬಸ್ ಇಲ್ಲ ಒಂದೊಂದು ಹಾಕ್ತಾರ ಒಂದೊಂದು ಹಾಕಲ್ಲ ಟಾರ್ಗೆಟ್ ಇಕ್ಕಿಲ್ಲ ಇಲ್ಲ ಹಾಂ ಹೋಯ್ತು ಹಾಂ ಬಾ ಏನ ಹೇಳತ್ತೆ ಸತೀಶ ರೋಬು ಇಲ್ಲಿವರೆಗೂ ಇದೆ ಅಲ್ಲಿವರೆಗೂ ಇದೆ ಹಾ ಓಣ ಒಂದೇ ಹತ್ರ ಹೋಗ್ತಾ ಇರ್ತೀವ ನೀನ್ ಕೇಳ್ತೀಯಾ ಏನ್ ಹೇಳತ್ತೆ ಕೇಳು ಅದು ಎಷ್ಟು ಕೇಳು ಕೇಳ್ತೀಯಾ ಪಾರ್ಟಿ ಆಫೀಸ್ ಅದೆಲ್ಲ ಆಗಲೇ ಆರು ವರ್ಷ ಆಯ್ತು ಏನು ಸ್ವೆಟರ್ ಏನು ನೂರು ರೂಪಾಯಿ ಮೂರು ಬಿಜೆಪಿ ಬೆಂಗಳೂರಿನ ಪ್ರಧಾನ ಕಚೇರಿ ಮಿಠಾಯಿ ಬೇಕೇನ ಸತೀಶ ಬಾಂಬೆ ಮಿಠಾಯಿ ಬೇಕಾ ಅದೇನ್ ಬೇಕು ಮಾಡ್ಕೊಡ್ತಾರೆ ಬಾಟ್ ಬೇಕಾ ಹಾ ತಿನ್ನ ತಗೋಣ ನಾ ಚುಕ್ಕಡುಗ್ರಲ್ಲಿ ತಿಂತಾ ಇದ್ದೆ ಒಂದ್ ಮಾಡ್ಕೊಡಿ ಸರ್ ಅದ್ಬಿಡ ಲೈ ಅದನ್ನೇನು ನೋಡ್ತೀಯ ಒಂದ್ ಮಾಡ್ಕೊಡಿ ಅವನಿಗೆ ಫ್ಲವರ್ ವಾಸ್ ಅಷ್ಟು ಕೃಷ್ಣ ಬುದ್ಧ ನೋಡು ಏಜನ್ ಬುದ್ಧನೇ ಇರೋದು ಬಹಳ ಪ್ರಮುಖವಾದಂತಹ ಒಂದು ಶಿವರಾತ್ರಿಯ ಆಚರಣೆಯ ವಿಶೇಷ ಏನು ಅಂತ ಅಂದ್ರೆ ಯಾರಾದ್ರೂ ಗೆಸ್ ಮಾಡ್ಬೋದಾ ಇಲ್ಲಿ ಈ ಬ್ಯಾನರ್ ಕೂಡ ನೀಲಿ ಆಗಿದೆ ನಾನು ಆಗ್ಲೇ ಕೇಳಿದ್ದೆ ನೀಲಿ ಆಗಿದೆ ನೀಲಿ ಅರ್ಥ ಏನು ಹಾಗಾದ್ರೆ ಶಿವನ ವಿಚಾರಕ್ಕೆ ಬಂದ್ರೆ ಅಂತ ಹೇಳಿದ್ರೆ ಶಿವನನ್ನ ಇನ್ನೊಂದು ಹೆಸರಿನಿಂದ ಕರೀತಾರೆ ಏನಂತ ನೀಲಕಂಠ ಅಂತ ಕರೀತಾರೆ ಯಾಕಾಗಿ ಕರೀತಾರೆ ಅಂತ ನಾವು ಇದು ಶಿವರಾತ್ರಿಯ ಕುರಿತಾಗಿ ಇರುವಂತಹ ಬಹಳ ಜನಪ್ರಿಯವಾದ ಒಂದು ನಂಬಿಕೆ ಮತ್ತೆ ನಂಬ್ಕೊಂಡು ಬಂದಿರೋ ಒಂದು ಸಂಗತಿ ಏನಂತ ಅಂದ್ರೆ ಅಸುರರು ಮತ್ತೆ ಅಸುರರು ಇಬ್ರು ಅಮೃತಕ್ಕಾಗಿ ಕ್ಷೀರಸಾಗರವನ್ನ ಕಡ್ದಾಗ ಮೊದಲಿಗೆ ಬರೋದು ಅಮೃತ ಅಲ್ಲ ಅದು ವಿಷ ಬರುತ್ತೆ ಅಂತ ಈ ಲೋಕದ ರಕ್ಷಣೆಗೋಸ್ಕರ ಶಿವ ಆ ವಿಷವನ್ನ ತಾನು ಕುಡಿದು ಇಡೀ ಜಗತ್ತನ್ನ ಕಾಪಾಡ್ದ ಆಗ